ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿದ್ದಾಯಿತು. ದಿನಬಳಕೆ ವಸ್ತುಗಳ ಬೆಲೆಯೂ ಏರಿಕೆಯಾಗಿ ಜನಸಾಮಾನ್ಯನ ಜೇಬನ್ನ ಖಾಲಿ ಮಾಡ್ತಿವೆ. ಈ ನಡುವೆ ಚಹಾ ಕಾಫಿ ಪ್ರಿಯರಿಗೆ ಶಾಕ್ ಕೊಡೋಕೆ ಪ್ಲಾನ್ ಮಾಡಲಾಗಿದೆ. ಪೆಟ್ರೋಲ್ ಡೀಸೆಲ್ ರೇಟ್ ಗಗನಕ್ಕೆ ಏಣಿ ಹಾಕ್ತಿದೆ. ಕರೆಂಟ್ ಶಾಕ್ ಕೂಡ ಕೊಟ್ಟಾಗಿದೆ. ದಿನಬಳಕೆ ವಸ್ತುಗಳ ಬೆಲೆ ಕೇಳಿದ್ರೆ ಅಡುಗೆ ಮಾಡೋಕೆ ಜನ ಹಿಂದೆ ಮುಂದೆ ನೋಡ್ತಿದ್ದಾರೆ. ಈಗ ಬೆಳಗೆದ್ದು ಬಿಸಿ ಬಿಸಿ ಟೀ ಕಾಫಿ ಕುಡಿಯೋರಿಗೂ ಶಾಕ್ ಕೊಡೋಕೆ ಪ್ಲಾನ್ ರೆಡಿ ಆಗ್ತಿದೆ. ಪ್ರತಿ ಲೀಟರ್ ಹಾಲ್ಗೆ 3 ರೂಪಾಯಿ ಹೆಚ್ಚಳ ಮಾಡಲು ಮನವಿ. ಸಿಎಂಗೆ ಪತ್ರ ಬರೆದ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ. ಹೌದು, ಬಿಸಿಲ ಧಗೆಯಲ್ಲಿ ಬೆಲೆ ಏರಿಕೆಯ ತಾಪವನ್ನ ಸಹಿಸಿ ಜೇಬನ್ನ ಖಾಲಿ ಮಾಡಿಕೊಂಡ ಜನಸಾಮಾನ್ಯನಿಗೆ ಮತ್ತೊಂದು ಶಾಕ್ ಕೊಡಲು ಪ್ಲಾನ್ ಮಾಡಲಾಗಿದೆ. ಪ್ರತಿ ಲೀಟರ್ ಹಾಲಿಗೆ 3 ರೂಪಾಯಿ ಹೆಚ್ಚಿಸುವಂತೆ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಸಿಎಂ ಬಳಿ ಮನವಿ ಸಲ್ಲಿಸಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಮನವಿ ಸ್ವೀಕರಿಸಿರುವ ಸಿಎಂ ಬೊಮ್ಮಾಯಿ 2 ದಿನಗಳಲ್ಲಿ ಹಾಲಿನ ದರ ಏರಿಕೆ ಮಾಡಬೇಕು ಅಥವಾ ಯಥಾಸ್ಥಿತಿ ಮುಂದುವರಿಸಬೇಕು ಅಂತ ಅಧಿಕೃತವಾಗಿ ಮಾಹಿತಿ ನೀಡಲಿದ್ದಾರೆ. ಎರಡು ತಿಂಗಳ ಹಿಂದೆಯೂ ಹಾಲಿನ ದರ ಹೆಚ್ಚಿಸಬೇಕೆಂದು ಕೆಎಂಎಫ್ ಸರ್ಕಾರಕ್ಕೆ ಮನವಿ ಸಲ್ಲಿಸಿತ್ತು. ಆದರೆ ಮನವಿ ತಿರಸ್ಕರಿಸಿದ್ದ ರಾಜ್ಯ ಸರ್ಕಾರ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೇಳಿತ್ತು. ಹೀಗೆ ಹೆಚ್ಚಳ ಮಾಡಿದ 3 ರೂಪಾಯಿಯಲ್ಲಿ ಕನಿಷ್ಠ 2 ರೂಪಾಯಿಯನ್ನ ಹಾಲು ಉತ್ಪಾದಕರಿಗೆ ನೀಡಲಾಗುತ್ತದೆ. ಉಳಿದ 1 ರೂಪಾಯಿಯಲ್ಲಿ ಹಾಲು ಉತ್ಪಾದಕ ಸಹಕಾರಿ ಸಂಘ, ಹಾಲು ಒಕ್ಕೂಟ ಮತ್ತು ಹಾಲು ಮಾರಾಟಗಾರರಿಗೆ ನೀಡಲಾಗುವುದು ಅಂತ ಮನವಿಯಲ್ಲಿ ತಿಳಿಸಲಾಗಿದೆ. ಒಟ್ಟಾರೆ ಬೆಲೆ ಏರಿಕೆಯ ಬಿಸಿಯಲ್ಲಿ ಜನ ಬೆಂದು ಬೆಂಡಾಗ್ತಿದ್ದಾರೆ. ಈ ನಡುವೆ ಹಾಲಿನ ದರ ಹೆಚ್ಚಳಕ್ಕೆ ಕೆಎಂಎಫ್ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಆದರೆ ದರ ಹೆಚ್ಚಿಸೋ ನಿರ್ಧಾರ ಸಿಎಂ ಬಳಿ ಇದ್ದು ಅಂತಿಮವಾಗಿ ಅವರು ಯಾವ ನಿರ್ಧಾರ ಕೈಗೊಳ್ತಾರೆ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ.